ಅಸೀಮಾ ತಂಡ ತನ್ನ 10 ವರ್ಷದ ಇರುವಿಕೆಯಲ್ಲಿ ಪ್ರಸ್ತುತಗೊಳಿಸಿದ ಮೊದಲನೇ ನಾಟಕ ಚಿತ್ರಪಟ ಇದು 2010ರಲ್ಲಿ ಒಂದು ಸಮಕಾಲೀನ ಜನಪದ ಗೀತ ನಾಟಕ ಅಂತ ಹೇಳಿ ಪ್ರದರ್ಶನಗೊಂಡಿತು ಈ ನಾಟಕದ ವಸ್ತು ಅಂದರೆ ಕಥೆ ಪುರಾಣದ ಶಿಷ್ಟ ರಾಮಾಯಣದ ರಚನೆಗೂ ಮೊದಲು ನೂರಾರು ಜನಪದ ರಾಮಾಯಣಗಳು ಇದ್ದುವೆಂದು ಓರಲ್ ಟ್ರೆಡಿಷನ್ಸ್ ಅಲ್ಲಿ ಇದ್ದುವೆಂದು ನಮಗೆ ತಿಳಿದು ಬಂದಿದೆ 17ನೇ ಶತಮಾನದ ಕವಯಿತ್ರಿ ಹೆಳವನಕಟ್ಟೆ ಗಿರಿಯಮ್ಮ ಅವರು ರಚಿಸಿದ ರಾಮಾಯಣದ ಸನ್ನಿವೇಶವೊಂದನ್ನು ಆಧರಿಸಿ ಅತ್ಯಂತ ಕುತೂಹಲಕಾರಿ ಅಂತ್ಯದೊಂದಿಗೆ ಆ ಕರ್ನಾಟಕದ ಹೆಸರಾಂತ ನಾಟಕಕಾರ ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರು ರಚಿಸಿದ್ದಾರೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಹೊಂದಿದ ನೂರಾರು ರಾಮಾಯಣಗಳು ಅವುಗಳ ಕಥೆಗಳು ಪ್ರಚಲಿತದಲ್ಲಿವೆ ಪ್ರಸ್ತುತ ಚಿತ್ರಪಟ ನಾಟಕದಲ್ಲಿ ರಾಮನ ದೃಷ್ಟಿಗಿಂತ ವಿಭಿನ್ನವಾದ ಸೀತೆಯ ದೃಷ್ಟಿಯಿಂದ ರಾಮಾಯಣ ಮುಖ್ಯ ಕಥೆ ಎಂದು ಪರಿಶೀಲಿಸಿದಾಗ ನಮಗೆ ತಿಳಿಯುವುದು ಏನು ಎಂಬುದು ಇಲ್ಲಿನ ವಸ್ತುವಾಗಿದೆ ಅಂದರೆ ತನ್ನ ಸ್ತ್ರೀವಾದಿ ದೃಷ್ಟಿಕೋನದಿಂದ ಸೀತೆ ಪುರಾಣದ ಈ ಕಥೆಯನ್ನು ಮರು ವ್ಯಾಖ್ಯಾನ ಮಾಡಿದರೆ ರೂಢಿಗತವಾದ ಪುರಾಣದ ಅರ್ಥವನ್ನು ಮೀರಿದರೆ ಇವುಗಳಿಂದಾಗಿ ನಾಟಕ ಹೇಗೆ ಅರ್ಥೈಸಿಕೊಳ್ಳಬಹುದು ಅನ್ನುವುದು ಈ ನಾಟಕವನ್ನು ಸಮಕಾಲೀನವಾಗಿ ಮಾಡುತ್ತದೆ ಇಲ್ಲಿ ರಾಮ ಸೀತೆ ರಾವಣರನ್ನು ದೈವಾಂಶ ಸಂಭೂತರನ್ನಾಗಿ ಮಾಡದೆ ಸಾಮಾನ್ಯ ಜನರಂತೆ ವರ್ತಮಾನಕ್ಕೆ ಹೊಂದುವಂತೆ ಕಂಡಿರುವುದು ಈ ನಾಟಕದ ಒಂದು ವಿಶೇಷ ಇನ್ನೊಂದು ವಿಶೇಷ ಇಲ್ಲಿ ಬರುವ ಕೋರಸ್ ಅಥವಾ ಭೂತೆಯರು ಎನ್ನಿಸಿಕೊಳ್ಳುವ ಒಂದು ಗ್ರಾಮೀಣ ತಂಡ ಈ ರಾಮಾಯಣದ ನಾಟಕದ ಪ್ರಸಂಗವನ್ನು ಬಹಳ ಸಮೀಪದ ವ್ಯಕ್ತಿಗಳಾಗಿ ಸಾಮಾನ್ಯ ಜನರಂತೆ ನಿರೂಪಕರಾಗಿ ಚಿತ್ರಪಟಗಳ ಮೂಲಕ ಹಾಡು ಮತ್ತು ಕಥೆಯನ್ನು ಹೇಳುವುದು ಮತ್ತೊಂದು ವಿಶೇಷ ಈ ಎರಡು ವಿಶೇಷಗಳು ತುಂಬ ಮುಖ್ಯವಾದ ಲಂಕೆಗೆ ಶ್ರೀರಾಮ ಬಂದ ರಾವಣನ ಕೊಂದ ಸೀತೆಗ ಆನಂದ ರಾಮನೇನಂದ 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 ಸೀತಾ ಸೀತಾ ಪರಪುರುಷನೊಂದಿಗೆ ಒಬ್ಬಂಟಿ ಇದ್ದು ಬಂದ ಹೆಣ್ಣು ನೀನು ಪತಿವ್ರತಾನೇ ಇದ್ದಿ ಎಂದು ಹೆಂಗೆ ನಂಬೋದಿನ್ನು ಈ ಭೂತೆಯರು ಅಂದರೆ ನಿರೂಪಕ ನಿರೂಪಕಿಯರು ಒಂದೇ ರೀತಿಯ ವೇಷಭೂಷಣ ಧರಿಸಿ ಗ್ರಾಮ್ಯ ಭಾಷೆಯಲ್ಲಿ ಮಾತನಾಡುವುದು ಈ ನಾಟಕದ ಮತ್ತೊಂದು ವಿಶೇಷ ಇದೇ ರೀತಿ ರಾಮ ರಾವಣ ಸೀತೆ ಎಲ್ಲರೂ ಜನಪದ ಭಾಷೆ ದಾವಣಗೆರೆ ಪ್ರದೇಶದ ಕಸುಗುಳ್ಳ ಭಾಷೆ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಹೇಳಿದಾಗೆ ಕಸುಗುಳ್ಳ ಭಾಷೆಯಲ್ಲಿ ಮಾತನಾಡುವುದು ಈ ನಾಟಕಕ್ಕೆ ಒಂದು ವಿಶೇಷವಾದ ಜನಪದ ಮೆರಗು ತಂದಿದೆ ನೋಡವ ಈಗರಿ ನೀನು ಈಗರಿ ಕೈ ಹಿಡಿಯೋನು ಅವ ಉತ್ತರ ಮುಖಿ ನೀನೋ ದಕ್ಷಿಣ ಮುಖಿ ಹಂಗಾದ್ರೆ ಈ ಎರಡು ಗೆರಿ ಸೇರೋದು ಹೆಂಗ ಸಾಕಿ ಸೇರ್ತವ ಸೇರ್ತವ ಬಿಚ್ಚಿದ ಕೈ ಹಿಂಗ್ ಮಡ್ಚ ಗೆರಿ ಮೇಲೆ ಗೆರಿ ಬರೋಬ್ಬರಿ ಹ್ಯಾಂಗ್ ಕೊಡ್ತಾವ ನೀನ ನೋಡ್ಕ ರಾಮನ ಹೆಂಡತಿ ಸೀತವ್ವ ನನ್ನ ಬಾಲ್ಯದ ಸಖಿ ಕಾಣೆ ಸೀತವ್ವ ರಾವಣ ಕದ್ದೊಯ್ದ ಸೀತವ್ವ ಹುಲ್ಲು ನೀನಂತ ಬೈದ ಸೀತವ್ವ ನೋಡಿ ಹೋಗಾಕೆ ಬಂದೆ ಕಾಣವ್ವ
ನನ್ನ ಬಾಲ್ಯದ ಸಖಿ ಕಾಣಿಸೀತವ್ವ. ಇದಲ್ಲದೆ ನಾಟಕದುದ್ದಕ್ಕೂ ನೇರವಾಗಿ ಪ್ರೇಕ್ಷಕರೊಡನೆ ಮಾತನಾಡುವ ಕೆಲವು ಸನ್ನಿವೇಶಗಳು ಇವೆ. ಅಂದರೆ ಪ್ರೇಕ್ಷಕರನ್ನು ಒಳಗೊಳ್ಳುವಂಥ ಒಂದು ಪ್ರಕ್ರಿಯೆ. ಹೆಣ್ರು ಮಗ್ಳು ಬಿಟ್ಟು ಬಂದವರೇ ನಮ್ಮ ಅಣ್ಣಂದ್ರು. ಈ ಕಡೆ ಕಥಿ ಇಲ್ಲ, ಆ ಕಡೆ ಜತಿ ಇಲ್ಲ, ಸುಮ್ಕೆ ಬಿಡ್ತಾರ ನಮ್ಮನ್ನ? ಗಂಡಂದ್ರೆ ಯಾವಾಗ ಬಂದವ್ರೇ ನಮ್ಮ ಅಕ್ಕಂದ್ರು. ಆಡೋ ಆಟನೂ ಹೋತು, ನೋಡೋ ನೋಟನೂ ಹೋತು ಅಂತಂದ್ರೆ ಸುಮ್ಕೆ ಬಿಟ್ಟಾರ ನಮ್ಮನ್ನ? ಅದಕ್ಕೆ ಅಕ್ಕ ನಾನು ಹೇಳಿರ್ಲು ಬಾರ್ದು, ನೀವು ಕೇಳಿರ್ಲು ಬಾರ್ದು ಅಂತ ಒಂದು ಹೊಸ ಕತೆ ಹೇಳೋಣ ಅಂತ. ಅದ್ಯಾವುದು? ಯಾವ್ದು ಗೊತ್ತಾ? ಚಿತ್ರಪಟ. ಏನಂತೆ? ಚಿತ್ರಪಟ. ಚಿತ್ರಪಟ. ಮೂಲ ನಾಟಕಕ್ಕೆ ಧಕ್ಕೆ ಬಾರದ ಹಾಗೆ ನಾನು ಈ ನಾಟಕದಲ್ಲಿ ಗ್ರೀಕ್ ನಾಟಕಗಳಂತೆ ಸಂಗೀತದ ಹಿನ್ನೆಲೆ ಮತ್ತು ನಿರೂಪಕರ ಅಂದರೆ ಭೂತೈರ ಮುಮ್ಮೇಳ, ನಿರೂಪಕರೇ ಮನುಷ್ಯರ ಪರದೆಯಾಗಿ ಒಂದು ಮಾನಸ ಪರದೆಯಾಗಿ ದೃಶ್ಯಗಳನ್ನು ಸೇರಿಸುವುದು. ಚಂದ್ರನ ನೂತಾನೇ ಇರ್ತಾರೆ, ರಾಹು ಕೇತು ರಾಹು ಕೇತು ರಾಹು ಕೇತು ರಾಹು ಚಂದ್ರಂಗೆ ನಾತು ರಾಹು ಚಂದ್ರಂಗೆ ನಾತು ಚಂದ್ರಂಗೆ ನಾತು. ಪಾಶ್ಚಿಮಾತ್ಯ ಪರಂಪರೆಯ ನಾಟಕ ವಿಧಾನವಾದ ಎಪಿಕ್ ಥಿಯೇಟರ್ ನಮ್ಮ ಯಕ್ಷಗಾನದಂತೆ, ಆ ಎಪಿಕ್ ಥಿಯೇಟರ್ನ ಕೆಲವು ಅಂಶಗಳನ್ನು ಈ ನಾಟಕದಲ್ಲಿ ನೀವು ನೋಡುತ್ತೀವಿ. ಇದಕ್ಕೊಂದು ಉತ್ತಮವಾದ ಉದಾಹರಣೆ ಅಂದರೆ ರಾವಣನ ಚಿತ್ರವನ್ನು ಸೀತೆಯ ಕೈಯಿಂದ ಕೊರವಂಜಿ ಬರೆಸುವುದು ಒಂದು ಒಂದು ಸನ್ನಿವೇಶವನ್ನು ಇಲ್ಲಿ ಭೂತೈರು ನಿರೂಪಿಸುವ ರೀತಿ ಮೊದಲಿನ ಇದಾದ ನಂತರ ಈ ಸಂದರ್ಭಕ್ಕೆ ತಕ್ಕ ಹಾಗೆ ಸೀತೆ ಮತ್ತೆ ಕೊರವಂಜಿ ಮುಂದುವರಿಸುವುದು ಹೀಗಿದೆ. ಒಂದು ಕೈ ಗಲ್ಲ ಎತ್ತಿದ್ರೆ ಮತ್ತೊಂದು ಕೈ ಮುಂಗುರುಳ ಉಂಗುರ ಬಿಡಿಸಿತು, ಒಂದು ಕೈ ಗಂಟು ಬಿಚ್ಚಿದ್ರೆ ಮತ್ತೊಂದು ಕೈ ಸರಗ ಹಿಡಿದು ಎಳೆದೀತು, ಒಂದು ಮುಖ ಮುದ್ದು ಕೊಡ್ತಾ ಇದ್ರೆ ಇನ್ನೊಂದು ಮುಖ. ಅಲ್ಲದೆ ನಮ್ಮದೇ ಆದ ಯಕ್ಷಗಾನ ಶೈಲಿಯ ಪ್ರಯೋಗ ಮುಖಭಂಗ ಮಾಡದಿದ್ರೆ ನಾನು ಲಂಕಾಧೀಶ ರಾವಣನೇ ಅಲ್ಲ. ತಂಗಿ, ತತ್ತಾರೆ ಆ ಸೀತೆ ಚಿತ್ರಪಟ. ರಾಜಸ್ಥಾನ ಮತ್ತೆ ಹಿಮಾಚಲ ಪ್ರದೇಶ
ಈ ಎರಡು ಪ್ರದೇಶಗಳ ಸಂಗೀತವನ್ನು ನಾನು ಸುಮಾರು ಕೇಳಿ ಅದರಿಂದ ಒಂಥರ ಉತ್ತೇಜಿತನಾಗಿ, ಅದಲ್ಲದೆ ಯುರೋಪಿನ ಕೆಲವು ಜನಪದ ಧಾಟಿಗಳು ಮುಖ್ಯವಾಗಿ ಹಂಗೇರಿಯನ್ ಹಾಡುಗಳ ಧಾಟಿಗಳನ್ನು ಕೇಳಿ ಕೇಳಿ ಅವರಲ್ಲಿ ಹಾರ್ಮೋನಿ ಅಂತ ಇದೆ, ಒಬ್ಬರು ಒಂದು ಹಾಡ್ತಾರೋ ಇನ್ನೊಬ್ರು ಇನ್ನೊಂದು ಹಾಡ್ತಾರೆ, ಆ ರೀತಿಯ ಕೆಲವು ಸಂಗೀತದ ತುಣುಕುಗಳನ್ನು ಇಲ್ಲಿ ಬಳಸಿಕೊಂಡಿದ್ದೇನೆ. ಈಕೆ ಕೊರವಂಜಿ ಹಾಂಗೆ ಬಂದಿರೋ ಚಂದ್ರನಖಿ ಅಂತ ತಿಳ್ಕ. ಈಯಮ್ಮ ರಾವಣನ ತಂಗಿ, ಈಯಮ್ಮ ರಾವಣನ ತಂಗಿ, ಹೆಸರು ಚಂದ್ರನಖಿ, ಹೆಂಗೈತ ವಸಖಿ, ಕೂಡು ಅಂತ ಗಂಡು ಅವನೇ ಪರಮ ಸುಖಿ, ಕೂಡು ಅಂತ ಗಂಡು ಅವನೇ ಪರಮ ಸುಖಿ. ಇವೆಲ್ಲ ಒಂದು ಪುರಾಣದ ಕಥೆಯ ವ್ಯಾಖ್ಯಾನವನ್ನು ಸಮಕಾಲೀನ ವರ್ತಮಾನದೊಂದಿಗೆ ಹೊಂದಿ ನೋಡುವ ಒಂದು ಸೃಜನಶೀಲ ಕ್ರಿಯೆ ಆಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಈ ಹಾಡುಗಳಿಗೆ ತಕ್ಕ ಹಾಗೆ ಈ ಮೂವ್ಮೆಂಟ್ಸ್ ಅಂತಾರೆ, ಸ್ಟೈಲೈಸ್ಡ್ ಮೂವ್ಮೆಂಟ್ ಅಂತ ಹೇಳಿ, ಇದೆಲ್ಲ ನಮ್ಮ ಪಾಶ್ಚಿಮಾತ್ಯ ರಂಗಭೂಮಿಯಿಂದ ಬಂದದ್ದು ಅಥವಾ ನಮ್ಮ ಹಳೆಯ ಸಂಸ್ಕೃತ ನಾಟಕಗಳಲ್ಲಿಯೂ ಹೀಗಿತ್ತು, ಯಕ್ಷಗಾನದಲ್ಲಿಯೂ ಹೀಗೆ ಇದೆ. ಚಿತ್ರಪಟ ನಾಟಕದಲ್ಲಿ ಕೊನೆಯದಾಗಿ ಒಂದು ತೀರಾ ಅನಿರೀಕ್ಷಿತವಾದ ತಿರುವು ಚಿತ್ರಪಟ ರಾವಣ ಮೂಡಿಬಂತು. ರಾವಣ ಮತ್ತು ರಾಮ ಸೀತೆಯರ ಮುಖಾಮುಖಿ, ಇವು ನಮಗೆ ಗೊತ್ತಿಲ್ಲದ ಒಂದು ರಾಮಾಯಣವನ್ನೇ ಪ್ರಶ್ನಿಸುವಂತೆ ಮಾಡುತ್ತದೆ ಸೀತೆಯ ದೃಷ್ಟಿಕೋನದಲ್ಲಿ. ಇದೇ ಒಂದು ಅಂಶ ಪ್ರೇಕ್ಷಕರ ತಲೆಯಲ್ಲಿ ಉಳಿದು ನಾಟಕ ಮುಗಿದ ಮೇಲೂ ವಿಚಾರ ಮಾಡುವಂತೆ ಪ್ರೇರೇಪಿಸುತ್ತದೆ, ಹಾಗಾಗಿಯೂ ಇದೆ. ಸುಮಾರು 30 ಜನರು ಭಾಗವಹಿಸಿದ ಈ ಪ್ರದರ್ಶನ ಅಮೆರಿಕದ ಬೇರೆ ಬೇರೆ ಕಡೆ ಸುಮಾರು 4 ಪ್ರದರ್ಶನಗಳು ಅಮೆರಿಕದಲ್ಲಿ ಆಗಿವೆ. ಅದರಲ್ಲಿ ಒಂದು ಅಕ್ಕ ನಡೆಸುವ ವಿಶ್ವ ಕನ್ನಡ ಸಮ್ಮೇಳನ, ಅದು ಸೇರಿದೆ. ಟಿಕೆಟ್ ಮಾರಾಟ ಮತ್ತು ಪೋಷಕರಿಂದ ಬಂದ ಹಣವನ್ನು ನಮ್ಮ ಖರ್ಚನ್ನೆಲ್ಲ ಉಳಿಸಿಕೊಂಡು ಬಂದ ಲಾಭವನ್ನು ಎರಡು ಸಂಸ್ಥೆಗಳಿಗೆ ವಿನಿಯೋಗಿಸಲಾಯಿತು. ಒಂದು ಧಾರವಾಡದಲ್ಲಿ, ಕರ್ನಾಟಕದ ಧಾರವಾಡದಲ್ಲಿ, ಆ ಧಾರವಾಡದ ಸಮೀಪದಲ್ಲಿರುವ ಕಲ್ಕೇರಿ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಸ್ಥಾಪಿತವಾಗಿರುವ ಕಲ್ಕೇರಿ ಸಂಗೀತ ವಿದ್ಯಾಲಯ ಅಂತ ಹೇಳಿ, ಇದು ಆ ಪ್ರದೇಶದ ದಲಿತ ಮತ್ತು ಹಿಂದುಳಿದ ಮಕ್ಕಳಿಗೆ ಸಂಗೀತವನ್ನು ಕಲಿಸುವುದಲ್ಲದೆ ಶಿಕ್ಷಣ ವ್ಯವಸ್ಥೆ, ವಸತಿ ವ್ಯವಸ್ಥೆ ಮತ್ತು ಊಟ ತಿಂಡಿ ವ್ಯವಸ್ಥೆ ಇವೆಲ್ಲವನ್ನು ಪೂರೈಸಿಕೊಡುವ ಒಂದು ಸಣ್ಣ ಪ್ರಮಾಣದ ಶಾಲೆ, ಅದಕ್ಕೆ ಹಣ ಕಳಿಸಿದ್ದೇವೆ. ಇದಲ್ಲದೆ ದಕ್ಷಿಣ ಕ್ಯಾಲಿಫೋರ್ನಿಯಾ ಕರ್ನಾಟಕ ಸಾಂಸ್ಕೃತಿಕ ಸಂಘದ
ಕಟ್ಟಡ ನಿಧಿಗಾಗಿಯೂ ಈ ಕೊಂಚ ಹಣವನ್ನು ಕೊಟ್ಟಿದ್ದೇವೆ. ಇದೆಲ್ಲ ಚಿತ್ರಪಟದ ಒಂದು ಸ್ಥೂಲ ಪರಿಚಯ. ನಿಮಗೆ ಇಷ್ಟವಾಯಿತೆಂದು ಭಾವಿಸಿದ್ದೇನೆ. 2010 ಲಾಸ್ ಏಂಜಲ್ಸಲ್ಲಿ ಪ್ರದರ್ಶಿತಗೊಂಡ ಚಿತ್ರಪಟದ ಪೂರ್ಣ ವಿಡಿಯೋವನ್ನು ಸದ್ಯದಲ್ಲಿಯೇ ನೀವು ಕಂತು ಕಂತಿನ ಮೇಲೆ ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು. ನಮಸ್ಕಾರ.